ಸಾರ್ವಜನಿಕ ಗಣೇಶ ಚತುರ್ಥಿ ಆಚರಣೆಗೆ ಅವಕಾಶ ನೀಡಲು ಆಗ್ರಹ ಸ್ಥಳೀಯ ಶ್ರೀರಾಮ ಸೇನಾ ಕಾರ್ಯಕರ್ತರಿಂದ ತಹಸೀಲ್ದಾರ್ ಮುಕಾಂತರ ಮುಖ್ಯಮಂತ್ರಿಗಳಿಗೆ ಸಾರ್ವಜನಿಕ ಗಣೇಶ ಪ್ರತಿಷ್ಠಾಪನೆಗೆ ಅವಕಾಶ ಕಲ್ಪಿಸುವಂತೆ ಮನವಿ ಸಲ್ಲಿಸಿದರು ಸಭೆ ಉದ್ದೇಶಿಸಿ ಮಾತನಾಡಿದ ಶ್ರೀರಾಮ ಸೇನಾ ಅಧ್ಯಕ್ಷರಾದ ಸುರೇಶ್ ಭಜಂತ್ರಿ ನೂರಾರು ವರ್ಷಗಳಿಂದ ನಡೆದು ಬಂದ ಸಾರ್ವಜನಿಕ ಗಣೇಶೋತ್ಸವ ಈ ಬಾರಿ ಕೋವಿಡ್ ಹಿನ್ನೆಲೆಯಲ್ಲಿ ಸರ್ಕಾರ ನಿಷೇಧ ವಿಧಿಸಿದೆ ಆದರೆ ಎಲ್ಲಾ ಜೀವನ ಚಟುವಟಿಕೆ ಸಾಮಾನ್ಯ ಸ್ಥಿತಿಗೆ ಮರಳಿದ್ದೆ ಅಲ್ಲದೆ ಮೂರ್ತಿ ತಯಾರಕರು ನಾಲ್ಕಾರು ತಿಂಗಳು ಮುಂಚಿತವಾಗಿ ಮೂರ್ತಿ ತಯಾರಿಸುತ್ತಾರೆ ಅವರ ಸ್ಥಿತಿ ಏನು ಶಾಮಿಯಾನ್ ವಿದ್ಯುತ್ ದೀಪ ವಾದ್ಯವೃಂದ ಮುಂತಾದವರು ಗಣೇಶ ಚತುರ್ಥಿ ಮೇಲೆ ಅವಲಂಬಿತರಾಗಿದ್ದು ಅವರ ಸ್ಥಿತಿ ಚಿಂತಾಜನಕವಾಗುತ್ತದೆ ಕೋವಿಡ್ ನಿಯಮ ಪಾಲಿಸಿ ಹೇಗೆ ಮಾಲ್ ಚಿತ್ರಮಂದಿರ ಚುನಾವಣೆ ರಾಜಕೀಯ ಸಮಾವೇಶ ಶಾಲಾ ಕಾಲೇಜು ಮುಂತಾದವುಗಳು ನಡೆಯುತ್ತಿವೆ ಅದೇ ರೀತಿ ಗಣೇಶ ಉತ್ಸವ ಆಚರಿಸಲು ಅನುಮತಿ ನೀಡಬೇಕೆಂದು ಆಗ್ರಹಿಸುತ್ತವೆ ನಮ್ಮ ಧಾರ್ಮಿಕ ಆಚರಣೆಗೆ ಚ್ಯುತಿ ಬರದಂತೆ ಕೋವಿಡ್ ನಿಯಮ ಉಲ್ಲಂಘನೆಯಾಗದಂತೆ ತಾವು ಶೀಘ್ರ ನಿರ್ಬಂಧ ಮರಳಿ ಪಡೆಯಬೇಕೆಂದು ಶ್ರೀರಾಮ ಸೇನಾ ಕಾರ್ಯಕರ್ತರು ಆಗ್ರಹಿಸುತ್ತವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಂಕರ್ ಇನಾಮದಾರ್ ಗಂಗಪ್ಪ ಬಾರ್ಕಿ ಸುನಿಲ್ ಬುದಿಗೊಪ್ಪ ಸಿದ್ದು ಆಡಿ ಚಂದ್ರಶೇಖರ್ ತಲ್ಲೂರ್ ಮಹಾದೇವಿ ಎಂಡ್ರಾವಿ ಅಭಿಷೇಕ್ ಬುಸು ನಾಗರಾಜ್ ನಡಮನಿ ಬಾಳು ಹೊಂಡಪ್ಪನವರ್ ಸಚಿನ್ ಯಂಗಿ ರಮೇಶ್ ಕೋಟೂರ್ ಹಾಗೂ ಸುತ್ತಮುತ್ತಲಿನ ಶ್ರೀರಾಮ್ ಸೇನಾ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಬಿಎಂ ದಳವಾಯಿ ಬಿಎಂಡಿ ಟಿವಿ ಎರಗಟ್ಟಿ ಸಂಘಟನೆ ವತಿಯಿಂದ ಪ್ರಮೋದ್ ಜಿಯವರ ನೇತೃತ್ವದಲ್ಲಿ ದೇಶಾದ್ಯಂತ ಮುನವಳ್ಳಿ ಆಗಿರ್ಬೋದು ಗೋಕಾಕ್ ಆಗಿರ್ಬೋದು ಸೌದತ್ತಿ ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ಹಲವಾರು ಕಡೆ ಇವತ್ತು ಎಟ್ ಎ ಟೈಮ್ ಒಂದೇ ಟೈಮ್ ಕೊಟ್ಟು ಇವತ್ತು ನಾವು ಆಚರಣೆ ಮಾಡೋರೋಣ ಸುರೇಶನ ಭಜಂತಿಯವರ ನೇತೃತ್ವದಲ್ಲಿ ಎರಗಟ್ಟಿಯಲ್ಲಿ ಹಮ್ಮಿಕೊಂಡಂತ ಕಾರ್ಯಕ್ರಮ ನಾವು ಪ್ರತಿಯೊಬ್ಬರು ಮಾಡೋರೋಣ ಉದ್ದೇಶ ಏನಪ್ಪ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು 21/8/2021 ಜಿಲ್ಲಾಧಿಕಾರಿ ತಹಸೀಲ್ದಾರ ಮೂಲಕ ಕೊಡುವ ಮನವಿ ಏನಂದ್ರೆ ವಿಶೇಷ ಸಾರ್ವಜನಿಕ ಗಣೇಶ ಚತುರ್ಥಿ ಆಚರಣೆಗೆ ಅವಕಾಶ ನೀಡಲು ಆಗ್ರಹಿಸಿ ಮಾನ್ಯರೇ ನೂರಾರು ವರ್ಷಗಳಿಂದ ನಡೆದು ಸಾರ್ವಜನಿಕ ಗಣೇಶೋತ್ಸವ ಈ ಬಾರಿ ಕೋವಿಡ್ ಹಿನ್ನೆಲೆಯಲ್ಲಿ ಸರ್ಕಾರ ನಿಷೇಧ ವಿಧಿಸಿದೆ ಆದರೆ ಎಲ್ಲ ಜೀವನ ಚಟುವಟಿಕೆ ಸಾಮಾನ್ಯ ಸ್ಥಿತಿಗೆ ಮರಳಿದ್ದು ಹಾಗೆ ಆಗುತ್ತದೆ ಎಂಬ ಮೂರ್ತಿಕಾರರು